ನಮಸ್ಕಾರ, 24x7 ಕರ್ನಾಟಕ ಡಾಟ್ ಕಾಮ್ಗೆ ಸ್ವಾಗತ, ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಮಾಡಲು ಬಂದಿರುವಂಥದ್ದು ಸಂಡೂರು ತಾಲೂಕು ಬಳ್ಳಾರಿ ಡಿಸ್ಟಿಕ್ನ ತೋರಣಕಲ್ಲು ಗ್ರಾಮ ಪಂಚಾಯಿತಿ ಮೆಂಬರನ್ನು. ಅವರೊಬ್ಬರು ಈಗ ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಅವಿರೋಧ ಆಯ್ಕೆಯಾಗಿದ್ದಾರೆ. ಬನ್ನಿ, ಅವರ ಕುರಿತಾದ ಒಂದು ಕಿರುಪರಿಚಯನ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆ ಗೋವಿಂದ್ ಅಂತ. ಕೆ ಗೋವಿಂದ್ ಅಂತ ಸರ್, ಯಾವ ಗ್ರಾಮ ಪಂಚಾಯಿತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು? ನಾವು ಸುಲ್ತಾನ್ಪುರ ತೋರಣಕಲ್ಲು ಪಂಚಾಯತ್ 5ನೇ ವಾರ್ಡ್ ಸುಲ್ತಾನ್ಪುರ ಗ್ರಾಮದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಪಂಚಾಯತ್ ಮೆಂಬರ್ ಆಗಿ ಸರ್ ಅವಿರೋಧ ಆಯ್ಕೆ ಆಗಿದ್ದೀರ ಸರ್. ರಾಜಕೀಯಕ್ಕೆ ಬಂದಿದ್ದಾರೆ, ಏನ್ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ ನಿಮಗೆ? ರಾಜಕೀಯ ಜೀವನ ಅಭಿವೃದ್ಧಿ ಕೆಲಸಗಳು ಮಾಡಬಹುದು, ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬಹುದು, ನಮ್ಮಿಂದ ಸಹಾಯ ನಮ್ಮಿಂದ ಏನು ಆಗ್ತದೆ ಅದನ್ನ ನಾವು ಕಾಳಜಿಯಿಂದ ಮಾಡಬಹುದು. ಅದಕ್ಕೋಸ್ಕರ ಸರ್ ಈಗ ಗೆದ್ದಿದ್ದೀರ ಸರ್. ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಲೀಡಿಂಗ್ ವೋಟ್ ಏನಿತ್ತು ಸರ್? ನಮ್ದು ಅವಿರೋಧ ಆಯ್ಕೆ ಇದಾಗಿದ್ದು. ಅವಿರೋಧ ಆಯ್ಕೆ ಆಗಿರೋದ್ರಿಂದ ಎಲೆಕ್ಷನ್ ಏನು ಆಗಿಲ್ಲ ಸರ್. ಈಗ ಗೆದ್ದಿದ್ದೀರಾ ಸರ್, ಗೆದ್ದಂತ ಸಂದರ್ಭದಲ್ಲಿ ಈಗ 3 ವರ್ಷ ಅವಧಿ ಕಳೆದಿದ್ದೀರಾ, 3 ವರ್ಷ ಅವಧಿಯಲ್ಲಿ ಅಧ್ಯಕ್ಷರು ಸಹ ಆಗಿದ್ದೀರಾ ಸರ್. ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಅಧ್ಯಕ್ಷ ಆಗಿದ್ದಾಗ ನಿಮ್ಮ ಇಡೀ ಸುಲ್ತಾನ್ಪುರ ಆಗ್ಬೋದು, ತೋರಣಕಲ್ಲು ಆಗ್ಬೋದು, ಅಲ್ಲಿ ಅಭಿವೃದ್ಧಿ ಏನು ಆಗಿದೆ ಸರ್ ನಿಮ್ಮ ಅವಧಿಯಲ್ಲಿ? ನಮ್ಮ ಅವಧಿಯಲ್ಲಿ ಎಲ್ಲ ನಾವು ಅಧ್ಯಕ್ಷರ ಇದ್ಮೇಲೆ ಎಲ್ಲ ಚೆನ್ನಾಗಿ ಕಾಮಗಾರಿಗಳೆಲ್ಲ ಕೈ ಎತ್ಕೊಂಡು ಕುಡಿಯೋ ನೀರಿಂದಿರ್ಬೋದು, ರಸ್ತೆ ಇರ್ಬೋದು, ಆಮೇಲೆ ಆಶ್ರಯ ಮನೆಗಳು, ಪ್ರತಿಯೊಂದು ನಮ್ಮ ಸರ್ಕಾರದ ಅನುದಾನ ಏನೈತೆ ಅದನ್ನು ನಾವು ಬಳಕೆ ಮಾಡಿಕೊಂಡು ಜನರಿಗೆ ಉಪಯೋಗ ಆಗಂಥದ್ದು ನಾವು ಕೆಲಸ ಮಾಡಿದ್ದೀವಿ. ಏನೇನು ಆಗಿದೆ ಸರ್ ಅವಧಿಯಲ್ಲಿ? ಸಿಸಿ ರೋಡ್ ಆಗ್ಬೋದು, ಮನೆಗಳಾಗ್ಬೋದು. ನಮ್ಮ ಅವಧಿಯಲ್ಲಿ ಈಗ ಸುಮಾರು 150 ಆಶ್ರಯ ಮನೆಗಳು ಆಗಿದ್ದಾವೆ. ಆಮೇಲೆ ಬಂದು ರಸ್ತೆಗಳು ಆಗಿದೆ, ಸಂಪೂರ್ಣ ಸಿಸಿ ರಸ್ತೆ ಆಗಿದೆ. ಈಗ ನಮ್ಮ ಸುಲ್ತಾನ್ಪುರ ಗ್ರಾಮದಲ್ಲಿ ಸುಮಾರು 60 ಆಶ್ರಯ ಮನೆಗಳು, ನಮ್ಮ ಊರಿನ ಚಿಕ್ಕ ಒಂದು ಹಳ್ಳಿಲಿ ಇಷ್ಟು ಮನೆಗಳು ನಾವು ಹಾಕಿದ್ದೀವಿ. ಆಮೇಲೆ ತೋರಣಕಲ್ಲು ಪಂಚಾಯತಿ ಎಲ್ಲ ಸೇರಿ ಬಂದು 160 ಮನೆಗಳು ನಾವು ಇದು ಮಾಡಿದ್ವಿ. 160 ಮನೆಗಳು ಕಂಪ್ಲೀಟ್ ಆಗಿದೆ. ಶೌಚಾಲಯಗಳೆಲ್ಲ ಎಷ್ಟು ಆಗಿದೆ? ಶೌಚಾಲಯಗಳು ಶೌಚಾಲಯ ಮುಕ್ತ ಅನ್ನಂಗೆ ಆಗಿದೆ ನಮ್ಮ ಗ್ರಾಮದಲ್ಲಿ. ತೋರಣಕಲ್ಲು ಆಗಿದ್ದು ನಮ್ಮ ಸುಲ್ತಾನ್ಪುರ ಅದು, ಪ್ರತಿಯೊಂದು ಮನೆಗೆ ಶೌಚಾಲಯ ಇದೆ. ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇದೆ ಸರ್. ನಮ್ಮ ಸರ್ಕಾರ ಅನುದಾನ ಪ್ಲಸ್ JSW ಫೌಂಡೇಶನ್ ವತಿಯಿಂದ ಕಂಬೈಂಡ್ ಆಗಿ ನಾವು ಇಲ್ಲಿ ಊರಿನಲ್ಲಿ ಶೌಚಾಲಯ ನಿರ್ಮಾಣ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಸರ್. ಈಗ ನೀರಿನ ವ್ಯವಸ್ಥೆ ಆಗ್ಬೋದು, ವಿದ್ಯುತ್ನ ವ್ಯವಸ್ಥೆ ಆಗ್ಬೋದು, ಸ್ವಚ್ಛತೆ ಬಗ್ಗೆ ಎಲ್ಲ ಏನು ಕ್ರಮ ತಗೊಂಡಿದ್ದೀರಾ ಸರ್ ನೀವು ಮೆಂಬರ್ ಆದಾಗ? ನೀರಿಗೆ ಪ್ರಮುಖ ಆದ್ಯತೆ, ನೀರು ಮತ್ತು ಸ್ವಚ್ಛತೆ ಆರೋಗ್ಯ ಇದಕ್ಕೆ ನಾವು ಮೇನ್ ಆದ್ಯತೆಯನ್ನು ತಗೊಂಡಿದ್ದು. ಯಾವುದೇ ರೀತಿಯಿಂದ ರೋಗ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇದು ಮಾಡ್ತಾ ಇದ್ವಿ, ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ವಿ. ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲ ಬಾರಿ ರಾಜಕೀಯಕ್ಕೆ ಬಂದಿದ್ದೆ? ರಾಜಕೀಯದಲ್ಲಿ ಇಲ್ಲ, ನಮ್ಮ ತಂದೆಯವರು ಅಂತಾಪುರ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದರು. ಅಂತಾಪುರ ಸೊಸೈಟಿ ಮೆಂಬರ್. ಸೊ ನಿಮ್ಮ ತಂದೆಯವರು ರಾಜಕೀಯದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀರ ಸರ್. ಈಗ ಗೆದ್ದು ಇನ್ನೂ 1 ವರ್ಷ ಅವಧಿ ಇದೆ ಸರ್, ಇನ್ನೂ 1 ವರ್ಷ ಅವಧಿ ಇದೆ. ಈ ಅವಧಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಇನ್ನೂ ಏನು ನೀವು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಸರ್? ನಾನು ಮೆಂಬರ್ ಆಗಿದ್ದೀನಿ, ಇಂಥದ್ದು ಮಾಡಬೇಕು ಅಂತ ಏನು ಆಸೆ ಇದೆ ಸರ್? ನಮ್ಮದು ಇನ್ನು ಊರಿನಲ್ಲಿ ಈಗ ರೋಡು ಒಂದಿದೆ, ರಸ್ತೆ, ಆಮೇಲೆ ಬಂದು ಕರೆಂಟಿಂದು ನಿರಂತರ ಜ್ಯೋತಿ, ಅದನ್ನು ಒಂದು ನಮಗೆ ಮೇನ್ ಅಂದರೆ ವಿದ್ಯುತ್, ಕರೆಂಟಿಂದು ಭಾಳ ಸಮಸ್ಯೆ ಇದೆ, ಅದನ್ನು ಒಂದು ಪ್ಲಸ್ ಇನ್ನು ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಬೇಕಂತ ಇದ್ವಿ. ಈಗ ಜಿಂದಾಲ್ ಸಹಯೋಗದಲ್ಲಿ ಈಗ ಊರಿನ ಶುದ್ಧಿ ಕುಡಿಯುವ ಶುದ್ಧ ನೀರಿನ ಘಟಕ ಒಂದು ಸ್ಥಾಪನೆ ಮಾಡಿದ್ವಿ. ಆಮೇಲೆ ಬಂದು ಸಿಸಿ ರಸ್ತೆ ಎಲ್ಲ ಕಂಪ್ಲೀಟ್ ಇದು ಹಾಕಿದ್ದೀವಿ, ಮೇನ್ ರೋಡ್ ಒಂದಿದೆ ಈಗಿನ್ನ ಇರ್ತಕ್ಕಂಥ ಅವಧಿಯಲ್ಲಿ. ಆಮೇಲೆ ಒಂದು ಕಲ್ಯಾಣ ಮಂಟಪ ಅದೊಂದು ಮಾಡಬೇಕಂತ ನಮ್ಮ ಆಸೆ ಇದೆ ಸರ್. ಇದ್ಬಿಟ್ಟು ಯಾವ ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ಗುರುತಿಸ್ಕೊಂಡಿದ್ದಾರೆ ಸರ್? ನಾವು ಈಗ ಬಂದು ಇದು ನಮ್ಮ ಕನಕದಾಸ ಯುವಕ ಸಂಘದ ಸಂಡೂರು ತಾಲೂಕು, ಇದರಲ್ಲಿ ನಾವು ಸಹಕಾರ್ಯದರ್ಶಿಯಾಗಿ ನಾವು ಸಕ್ರಿಯರಾಗಿ ಕೆಲಸ ಮಾಡ್ತೇವೆ. ಅದು ಬಿಟ್ಟು ಸರ್, ಅದು ಬಿಟ್ಟು ನಮ್ಮ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಗ್ರಾಮ ಘಟಕದಲ್ಲಿ ಉಪಾಧ್ಯಕ್ಷರಾಗಿ ಸರ್. ಈಗ ನೀವು ಇದುವರೆಗೂ ಗೆದ್ದಿಷ್ಟು ಅವಧಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿದ್ದೀರಾ ಸರ್, ಇದೇ ತರ ನೀವು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ ಸರ್? TP ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಅದ್ರ ಬಗ್ಗೆ ಏನಾದ್ರು ಆಸಕ್ತಿ ಇದೆಯಾ ಸರ್? ಮುಂದೆ ನಿಲ್ಬೇಕು, ಗೆಲ್ಲಬೇಕು, ಜನಸೇವೆ ಇದೇ ತರ ಕಂಟಿನ್ಯೂ ಮಾಡ್ಬೇಕು ಅಂತ ಆಸೆ ಇದೆ, ಆಸಕ್ತಿನೂ ಇದೆ, ಮುಂದೆ ಇನ್ನು ಜನಸೇವೆ ಮಾಡ್ಬೇಕಂತ ಆಸಕ್ತಿ ಇದೆ. ಅದು ಕಂಪ್ಲೀಟ್ ಮಾಡೋಕ್ಕೆ ರೆಡಿ ಇದ್ದೀರಾ ಸರ್? ಹೌದು ಸರ್. ಈಗ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಯಾರಿದ್ದಾರೆ ಸರ್? ನಮ್ಮ ಸ್ಫೂರ್ತಿ ಈಗ ನಾವು ಅಧ್ಯಕ್ಷರಾಗ ಕಾರಣ ನಮ್ಮ ಇವರು ನಮ್ಮ ಜಪ್ಪಿ ಮೆಂಬರು ಶಾಣಪ್ಪಣ್ಣವರು ಅಂತಲ್ಲಿ ತೋಣದಲ್ಲಿ ಅವರು ನಮಗೆ ಸ್ಫೂರ್ತಿ ಸ್ಫೂರ್ತಿಯವರು ಅವರೇ ಸರ್. ಅವರೇ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ನಮ್ಮ ಏಳ್ಗೆಗೆ ಅವರೇ ಕಾರಣ, ಅವರು ಇನ್ನೂ ಎತ್ತರಕ್ಕೆ ಒಳ್ಳೊಳ್ಳೆ
ಅವಕಾಶಗಳು ಸಿಕ್ಕು, ಚೆನ್ನಾಗಿ ಅವರು ರಾಜಕೀಯದಲ್ಲಿ ಬೆಳೀಲಿ, ನಮ್ಮನ್ನು ಬೆಳೆಸಲಿ ಅಂತ ನಾವು ಆಶಿಸಿಕೊಳ್ಳೋಣ. ಈಗ ನೀವು ಗೆಲ್ಲೋದಕ್ಕೆ, ನಿಮ್ಮ ಅವಿರೋಧ ಆಯ್ಕೆ ಆಗೋದಕ್ಕೆ ನಿಮ್ಮ ವಾರ್ಡಿನ ನಿಮ್ಮ ಜನರೇ ಕಾರಣ. ನಮ್ಮ ಊರಿನ ಸಮಸ್ತ ಎಲ್ಲ ನಾಗರಿಕರಿಗೂ ನನ್ನ ಧನ್ಯವಾದಗಳು ಅರ್ಪಿಸ್ತಾ. ಅದಕ್ಕೆ ಆ ವಾರ್ಡಿನ ಜನರಿಗೆ ಕೊನೆಯದಾಗಿ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಎಲ್ಲಾ ಸಮಸ್ತ ನಾಗರಿಕರಿಗೂ ನಾವು ಅವ್ರಿಗೆ ಚಿರಋಣಿಯಾಗಿ ನಿಮ್ಗೆ ಕೆಲಸ ಮಾಡಿಕೊಡ್ದಂತ ನನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಲ್ಲ, ಒಬ್ರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಅವಿರೋಧ ಆಯ್ಕೆಯಾಗಿ ಗೆದ್ದು ಇಷ್ಟು ಎಲ್ಲ ಕೆಲಸ ಕಾರ್ಯಗಳ ಅಧ್ಯಕ್ಷರು ಸಹ ಆಗಿ ಫಸ್ಟ್ ಟೈಮೇ ಗೆದ್ದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಇನ್ನು ಮುಂದೆ ಮಾಡಬೇಕು ಅನ್ನೋ ಆಸೆ ಕೂಡ ಇಟ್ಕೊಂಡಿದ್ದಾರೆ. ಇದೇ ತರ ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿ ನಾನು ಇನ್ನೂ ಜನಸೇವೆಯನ್ನು ಮುಂದುವರಿಸ್ತೀನಿ ಅಂತ ಆಸೆ ಕೂಡ ಇಟ್ಕೊಂಡಿದ್ದಾರೆ. ಅವರ ಮುಂದೆ ಬರೋ ಎಲ್ಲ ರಾಜಕೀಯ ಜೀವನಕ್ಕೂ ಶುಭ ಆಗಲಿ ಅಂತ ಆರಾಧಿಸ್ತಾ, ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಸಮಯವನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು.